ಎಲ್ಲದಕ್ಕೂ ಕೊನೆ ಅನ್ನೋದು ಇದ್ದೇ ಇರ್ತಮ್ಮ. ನಮ್ಮಂತವ್ರ ಕಣ್ಣೀರ್ ಓಡಿಸಕ್ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ. ಹೆಸರಿಗೆ ತಕ್ಕಂತೆ ಯುವರಾಜನೇ ನೋಡು, ಈ ಗಾಡಿ ವಾರಸ್ದಾರ ಇಲ್ಲ. ಹೌದು, ಅದು ಬಂದೆ ಸ್ವಾಮಿ. ನಿಂದೇನ ಗಾಡಿ? ನಂದಲ್ಲ ಬುದ್ಧಿ, ರುದ್ರೇಗೌಡ್ರು ನಿಂತ್ಬಿಟ್ಟು ಆ ಕಡೆ ಹೋಗಿದ್ದೆ. ಅಷ್ಟ್ರಲ್ಲಿ ಹಿಂಗ್ ಎಳ್ಕೊಂಬಂದ್ಬಿಟ್ಟು ಬುದ್ಧಿ, ದೇವ್ರಂಗ್ ಬಂದು ನನ್ನ ಗಾಡಿ ನಿಲ್ಸಿ ಮಾಡಿದ್ರು ಬುದ್ಧಿ. ಬರ್ತೀನಿ ಬುದ್ಧಿ. ಏನ್ ಸಾಕಾಗ್ ಡ್ಯಾನ್ಸ್ ಮಾಡ್ತಾಳಪ್ಪ ಅವಳು. ಅಯ್ಯೋ, ಬನ್ನಿ ನೋಡೋಣ, ಸ್ವಲ್ಪ ದಾರಿ ಬಿಡಿ. ಏನಾಯ್ತು? ಕೊಲೆ? ಕೊಲೆ ಸರ್? ಕೊಲೆನಾ? ಕೊಲೆ ಹೇಗಾಯ್ತು? ಗೌಡ್ರ ಮಗ ಮಾಡಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ರ? ಸುತ್ತಮುತ್ತ 16 ಹಳ್ಳಿಲಿ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಡೋ ಧೈರ್ಯ ಯಾವಂಗೈತಪ್ಪ? ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ. ನಾನ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡೋಣ, ಏನಾಗಲ್ಲ ಬಂದ್ರು. ನಾನಿದ್ದೀನಿ ಬಂದ್ರು. ಲಂಚ ತಗೋಬಾರ್ದು ಅಂತ ರೂಲ್ಸ್ ಇದೆ, ಆದ್ರೆ ಯಾರು ಲಂಚ ತಗೊಳಲ್ವಾ? ಸರ್ಕಾರ ಇದೆ, ಕಾನೂನಿದೆ, ಕೋರ್ಟ್ ಇದೆ, ಆದ್ರೂ ಜನಗಳು ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬದುಕ್ತಾ ಇಲ್ವಾ? ಹಾಗೆ ಸಿಮ್ಮಾದ್ರಿನು, ಅಲ್ಲಿ ರೂಲ್ಸು ಇಲ್ಲ, ಕಾನೂನು ಇಲ್ಲ. ಸರ್, ನದಿ ಪಕ್ಕ ಕೊಚ್ಚೆ ಹೇಗಿರುತ್ತೋ ಅದೇ ರೀತಿ ಒಳ್ಳೇದರ ಮಧ್ಯ ಕೆಟ್ಟದ್ದು ಇರುತ್ತೆ. ನೀವು ಕೆಟ್ಟದ್ದನ್ನ ಬೆಟ್ ಮಾಡಿ ತೋರಿಸ್ತಿದ್ರಿ ಹೊರತು ಒಳ್ಳೇದನ್ನ ಎತ್ತಿ ಹೇಳ್ತಿಲ್ಲ. ಕೆಟ್ಟದ್ದನ್ನ ಕಿತ್ತಾಕಿ. ಏನ್ರಿ ಏನ್ರಿ ಕಿತ್ತಾಕದು? ನಿಮ್ ತರ ಆವೇಶದಲ್ಲಿ ಮಟ್ಟ ಹಾಕಕ್ ಹೋಗಿದ್ಕೆ ನನ್ಗೆ ಏನ್ ಸಿಕ್ತು ಗೊತ್ತಾ? ಸಿಗವೇಂ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೆ? ಏನಪ್ಪ ನರ್ಸುಮ ಬರೋ ಜಾಗದಲ್ಲಿ ಪೊಲೀಸ್ ಬರ್ತಾವನಲ್ಲಪ್ಪ. ಯಾರು ನಿನ್ನ ಪಾಲಿನ ನರಸಿಂಹ? ಕಾಕಿ ಶರ್ಟು ಕಂದು ಬೂಟು ಸಿಂಹಾದ್ರಿಯ ಎಲ್ಲೆ ಒಳಗೆ ಬರಬಾರದು ಅನ್ನೋ ರೂಲ್ಸ್ ಗೊತ್ತಿಲ್ಲದೆ ಬಂದಿದ್ಯಾ? ಹೊಸಬ ಅಂತ ವಾರ್ನ್ ಮಾಡ್ತಾ ಇದ್ದೀನಿ, ಸೈಲೆಂಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ವಾರ್ನ್ ಮಾಡೋದಿಕ್ಕೆ ನೀನೇನ್ ಸರ್ಕಾರನ ಸಂವಿಧಾನನ? ಆಫ್ಟರ್ ಆಲ್ ನೀನ್ ಒಬ್ಬ ಕ್ರಿಮಿನಲ್. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹತ್ತೋ ಗಾಡಿನ ಸಲೆ. ಅಣ್ಣನಿಗೆ ಕನ್ನಡಿತೇನೆ ನಿನ್ನ. ಅವ್ರನ್ನೆಲ್ಲ ಹಾಕೊಂಡು ರಿವಾಲ್ವರ್ ನಿಂದು ಬುಲೆಟ್ ನಿಂದು ಶೂಟ್ ಮಾಡಿದ್ದು ನೀನು, ಒಂದಲ್ಲ ಎರಡು ಮರ್ಡರು. ಇದಕ್ಕೆ ಶಿಕ್ಷೆ ಏನಾಗತ್ತೆ ಗೊತ್ತಾ? ನಾನು ಕುಂದಿಲ್ಲ, ಕುಂದ ನೀನು ಸಾಕ್ಷಿ. ನೀನೇ ಬಂದಿದ್ದ. ಸಿಟ್ಟಿಗೆ ನಿನ್ನ ಪೀಸ್ ಪೀಸ್ ಮಾಡಿ ನಮ್ಮನೆ ಕರಡೆ ಮನೆಯ ಮಣ್ಣಲ್ಲಿ ಹೂತ್ ಹಾಕಬಿಡ್ತಿದ್ದೆ. ಆದ್ರೆ ನೀನು ಸಾಯಬಾರದು. ಸಿಂಹಾದ್ರಿಗೆ ಕಾಲಿಡೋ ಪ್ರತಿಯೊಬ್ಬ ಕಾಕಿ ಬಟ್ಟೆಯವನು ನಿನ್ನ ಕತೆ ಕೇಳೋ ಹಾಗ ನಾನು ಮಾಡ್ತೀನಿ. ನೋಡ್ರಿ, ಅಪರಾಧಿನ ಅರೆಸ್ಟ್ ಮಾಡಿ ಅನ್ಯಾಯಕ್ಕೆ ಅಂತ್ಯ ಆಡಕ್ ಹೋಯ್ತೆ ನನಗೆ ಸಿಕ್ಕಿದ ಗಿಫ್ಟ್ ಇದು. ಈಗ ಹೇಳಿ, ಕಂಪ್ಲೇಂಟ್ ಕೊಡ್ತೀರಾ ಎಲ್ಲರೂ ಊರ್ಗೆ ಹೋಗ್ತೀರಾ? ಡಿಸೈಡ್ ಮಾಡಿ. ಏಯ್ ನಡಿಯೋ ನಡೀರ. ಬರ್ಕೊಳ್ಳೋ ಒಂದ್ ನಾಲ್ಕು ಎಡ ಬಿತ್ತು ಅಂತ.